ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗಮ ಬೇಕಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ನನಗೆ ಕಪ್ ಕೇಕ್ಸ್ಗಳ ಆರ್ಡರ್ ಸಿಕ್ಕಿದೆ. ಸೊ ಫಸ್ಟ್ ಅವ್ರು ನನಗೆ ಒಂದು 6 ಕಪ್ ಕೇಕ್ಸ್ ಬೇಕು ಅಂತ ಹೇಳಿದರು. ಸೊ ಅದ್ರದ್ದು ಮೆಷರ್ಮೆಂಟಾಗಿ ನಾನಿಲ್ಲಿ ಒಂದು 1/2 ಕಪ್ನಷ್ಟು ಪ್ರಿಮಿಕ್ಸ್ನ ತೊಗೊಂಡಿದ್ದೆ. ಸೊ ಅದಕ್ಕೆ ಒಂದು 2 ಡ್ರಾಪಾಗೋಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿದ್ದೆ, ಜೊತೆಗೆ ಒಂದು ಮಾಮೂಲಿ ಮನೆಯಲ್ಲಿ ಬಳಸುವಂಥ ಸ್ಪೂನಲ್ಲಿ 1 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿದ್ದೆ. ಬಿಕಾಸ್ ಇದರಲ್ಲಿ ಆಲ್ರೆಡಿ ಫ್ಯಾಟ್ ಕಂಟೆಂಟ್ ಇರುತ್ತೆ. ಸೊ ಅದರಿಂದ ಇದುವರೆಗೂ ನನಗೆ ಕಪ್ ಕೇಕ್ಗಳದ್ದು ಒಂದು ಆರ್ಡರ್ ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಟೈಮ್ ಬಂದಿರೋದು ಸ್ವಲ್ಪ ಖುಷಿ ಆಗ್ತಾ ಇದೆ. ಬಟ್ ರಿಸಲ್ಟ್ ಹೇಗೆ ಬಂದಿದೆ ಅನ್ನೋದನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು. ಸೊ ನಾನು ಹೇಳಿದಾಗೆ ಫಸ್ಟ್ ಅವರು 6 ಕಪ್ ಕೇಕ್ಸ್, 6 ಕಪ್ ಕೇಕ್ ಬೇಕು ಅಂತ ಹೇಳಿದರು. ಸೊ ಅದ್ರ ಮೆಷರ್ಮೆಂಟಾಗಿ 1/2 ಕಪ್ನ ನಾನಿಲ್ಲಿ ಪ್ರಿಮಿಕ್ಸ್ನ ತೊಗೊಂಡಿದ್ದೆ. ಬಟ್ ಅದಾದಮೇಲೆ ನನಗೆ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ 1/2 ಆಲ್ರೆಡಿ ಮಿಕ್ಸ್ ಆಗ್ತಾ ಇದೆಯಲ್ಲ. ಸೊ ಅದ್ರ ಮಧ್ಯೆ ಫೋನ್ ಕಾಲ್ ಬಂತು. ಸೊ ನಾನು ಇಲ್ಲ, ಇನ್ನೂ ಒಂದು 2-3 ಹೆಚ್ಚಾಗೆ ಮಾಡಿ ಅಂತ ಹೇಳಿ ಒಟ್ಟಿಗೆ ಟೋಟಲ್ ನಾನು ಮಾಡಿ ಎಷ್ಟು ಅನ್ನೋದನ್ನು ನೀವು ಲಾಸ್ಟ್ನಲ್ಲಿ ನೋಡಿ. ಬಟ್ ನಾನು ಇಲ್ಲಿ ಅವ್ರು ಹೇಳಿದ್ದು 12, ಒಟ್ಟಿಗೆ 6 ಸಾಕು ಅಂತ ಹೇಳಿದರು. ಬಟ್ ಅದಾದಮೇಲೆ ಮತ್ತೆ ಫೋನ್ ಕಾಲ್ ಮಾಡಿ 12 ಬೇಕು ಅಂದರು. ಮತ್ತೆ ಇನ್ನೊಂದು 1/2 ಕಪ್ ನಾನು ಇಲ್ಲಿ ಪ್ರಿಮಿಕ್ಸ್ನ ಆ್ಯಡ್ ಮಾಡಿದೆ. ಸೊ ಅದಾದಮೇಲೆ ಇದಕ್ಕೂ ಕೂಡ ನೀಟಾಗಿ ಇನ್ನೊಂದು ಸ್ವಲ್ಪ ಒಂದು 2 ಡ್ರಾಪ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿದೆ. ಇದರಲ್ಲಿ ಆಲ್ರೆಡಿ ವೆನಿಲಾ ಫ್ಲೇವರ್ ಇರುತ್ತೆ, ಬಟ್ ಆದರೂ ಒಂದು 2 ಡ್ರಾಪ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಬಿಕಾಸ್ ಆ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ. ಮತ್ತೆ ಒಂದು 1/2 ಟೀಸ್ಪೂನಷ್ಟು ನಾನಿಲ್ಲಿ ಆಯಿಲ್ನ ಆ್ಯಡ್ ಮಾಡಿದೆ. ಅದಾದಮೇಲೆ ನೀಟಾಗಿ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ನೀಟಾಗಿ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾರ್ಮಲ್ ನೀವು ಮೈದಾದಲ್ಲಿ ಮಾಡ್ತೀವಿ ಅನ್ನೋದಾದರೆ ಅದರ ಮೆಜರ್ಮೆಂಟ್ ಕೂಡ ನಾನು ನಿಮಗೆ ಹೇಳ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ 250 ಗ್ರಾಮ್ ಸ್ಪಂಜ್ ಮಾಡ್ತೀವಲ್ಲ, ಅಷ್ಟು ಮೆಜರ್ಮೆಂಟ್ ಸಾಕಾಗುತ್ತೆ. ಸೊ ಅದರ ಮೆಜರ್ಮೆಂಟ್ ಬಂದು 2-3 ಟೇಬಲ್ ಸ್ಪೂನ್ ಆಯಿಲ್, ಹಾಗೆ 1/2 ಕಪ್ ಮೊಸರು, ಅದಾದಮೇಲೆ ವೆನಿಲಾ ಎಸೆನ್ಸ್ ಇದರ ಆ್ಯಡ್ ಮಾಡಿ ವೆನಿಲಾ ಎಸೆನ್ಸ್. ಅದಾದಮೇಲೆ ಬಂದು ಡ್ರೈ ಇಂಗ್ರೀಡಿಯೆಂಟ್ ಬಂದು 1/2 ಕಪ್ ಮೈದಾ, 1/2 ಕಪ್ ಐಸಿಂಗ್ ಶುಗರ್, ಹಾಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್, ಹಾಗೆ 1 ಟೀಸ್ಪೂನ್ ಕಾರ್ನ್ಫ್ಲೋರ್, 1/2 ಟೀಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀಸ್ಪೂನ್ ಬೇಕಿಂಗ್ ಸೋಡಾ. ಸೊ ಸ್ವಲ್ಪ ಮರೆತು ಹೋಗ್ತಾ ಇದ್ದೀನಿ ಪ್ರಿಮಿಕ್ಸಲ್ಲಿ ಮಾಡಿ ಇದನ್ನೆಲ್ಲ ಮರೆತು ಹೋಗ್ತಾ ಇದ್ದೀನಿ, ಐ ಎಮ್ ಸೋ ಸಾರಿ. ಬಟ್ ಈ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿರುತ್ತೆ, ನೀವು ಮಾಡಿಕೊಂಡ್ರೆ ಆರಾಮಾಗಿ ನೀವು ಕೂಡ ಮನೆಯಲ್ಲಿ ಕಪ್ ಕೇಕ್ನ ಮಾಡ್ಬೋದು. ಸೊ ಇದನ್ನು ಒಂದು ಇಲ್ಲ ಸ್ವಲ್ಪ ಮಂದನೇ ಇದ್ದರೂ ಪರವಾಗಿಲ್ಲ, ಕೇಕ್ ಬ್ಯಾಟರ್ ಏನಿದೆ ಅದು ಸ್ವಲ್ಪ ಮಂದ ಇದ್ದರೂ ಪರವಾಗಿಲ್ಲ. ಬಟ್ ಅತಿ ತೆಳು ಮಾಡಬೇಡಿ. ನಾರ್ಮಲ್ ನೀವು ಕೇಕ್ಗೆ ಮಾಡ್ತಿರಲ್ಲ ಅಷ್ಟೇ ಬ್ಯಾಟರ್ ಮಾಡಿದ್ರು ಚೆನ್ನಾಗಿ ಬರುತ್ತೆ, ಅದಕ್ಕಿಂತ ಒಂದು ಸ್ವಲ್ಪ ಮಂದ ಇದ್ದರೂ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ಅದಕ್ಕಿಂತ ಫುಲ್ ತೆಳು ಆದರೆ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ. ಸೊ ಅದೊಂದು ಧ್ಯಾನದಲ್ಲಿಡಿ. ಸೊ ಅದಾದಮೇಲೆ ಇವಾಗ ಆಲ್ಮೋಸ್ಟ್ ಬ್ಯಾಟರ್ ರೆಡಿ ಆಗಿದೆ. ಮಾತಾಡ್ತಾ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ, ಸೊ ದಟ್ ನನಗೆ ಇನ್ನೊಂದು ಸ್ವಲ್ಪ ತೆಳು ಇರಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಆ್ಯಂಡ್ ಬ್ಯಾಟರ್ ಪ್ರಿಮಿಕ್ಸ್ನ ಬಳಸೋದ್ರಿಂದ ತುಂಬ ಅಂದರೆ ತುಂಬ ಈಸಿ ಆ್ಯಂಡ್ ಬೇಗ ನೀವು ಆರಾಮಾಗಿ ಇದನ್ನು ರೆಡಿ ಮಾಡ್ಕೊಬೋದು ಬ್ಯಾಟರ್ನ. ಸೊ ನಾನು ಹೇಳಿದಾಗೆ 12 ಕಪ್ ಕೇಕ್ನ ಆರ್ಡರ್ ಬಂದಿದೆ. ಸೊ ತುಂಬ ಖುಷಿ, ಫಸ್ಟ್ ಟೈಮ್ ಬಂದಿರೋದ್ರಿಂದ ತುಂಬ ಖುಷಿ. ಹಾಗೆ ಒಂದು ಅವಾಂತರ ಅಂದರೆ ದೊಡ್ಡ ಅವಾಂತರ ಆಗೋಯಿತು. ಸೊ ಅದನ್ನು ಹೋಗ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಏನು ಅಂತ ಹೇಳಿ. ಬಟ್ ಇವಾಗ ನಾನು ನೋಡ್ತಾ ಇರಲ್ಲ, ಬ್ಯಾಟರ್ ಆಲ್ಮೋಸ್ಟ್ ರೆಡಿ ಇದೆ. ಇದನ್ನು ನಾನು ಇವಾಗ ಒಂದು ಸ್ಪ್ಯಾಚುಲ ಸಹಾಯದಿಂದ ನೀಟಾಗಿ ಮಿಕ್ಸ್ನ ಮಾಡ್ಕೊಂಡು ಒಂದು ಕಡೆ ತೊಗೊಂಬರ್ತೀನಿ. ವಿಡಿಯೋ ಜಾಸ್ತಿ ಲೆಂತ್ ಇರಲಿಲ್ಲ, ಅದಕ್ಕೆ ನಾನು ಜಾಸ್ತಿ ಸ್ಪೀಡ್ ಮಾಡೋದಕ್ಕೆ ಹೋಗಿಲ್ಲ. ನಾರ್ಮಲ್ ಸ್ಟೇಜ್ನಲ್ಲಿ ಅಂದರೆ ನಾರ್ಮಲ್ ಸ್ಪೀಡ್ನಲ್ಲೇ ಇದೆ. ಸೊ ಇನ್ ಕೇಸ್ ನಿಮ್ಗೇನೋ ಬೋರ್ ಅನಿಸಿದ್ರೆ ಸ್ವಲ್ಪ ಫಾಸ್ಟ್ ಮಾಡಿ ನೋಡ್ಕೊಳ್ಳಿ, ಇಲ್ಲ ನಾನು ಮಾತಾಡ್ತಾ ಇರೋದು ನಿಮಗೆ ಟಾರ್ಚರ್ ರೀತಿ ಏನಾರು ಅನಿಸಿದ್ರೆ ಮ್ಯೂಟ್ ಮಾಡಿ ಜಸ್ಟ್ ನೀವು ರೆಸಿಪಿನ ನೋಡ್ಕೊತಾ ಹೋಗ್ಬೋದು. ಸೊ ನೋಡ್ತಾ ಇರಲ್ಲ, ಬ್ಯಾಟರ್ ರೆಡಿ ಇದೆ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಅದಾದಮೇಲೆ ನಾನು ಫಸ್ಟೇ ಇದನ್ನೆಲ್ಲ ಕಪ್ ಕೇಕ್ ಲೈನರ್ಸ್ಗಳನ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಮೋಲ್ಡ್ ಇದೆ, ಬಟ್ ಮೋಲ್ಡಲ್ಲಿ ಜಸ್ಟ್ ನನಗೆ 6 ಕಪ್ ಕೇಕ್ ಮಾಡುವಂಥ ಸ್ಪೇಸ್ ಇದೆ. ಸೊ 6 ಕಪ್ ಕೇಕ್ನ ಮಾಡೋ ಸ್ಪೇಸ್ನಲ್ಲಿ ನಾನು ಪದೇ ಪದೇ ಬ್ಯಾಟರ್ನ ಮಾಡಿ ಇಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಪಾತ್ರೆಗೆ ಈ ರೀತಿ ಮಾಡ್ಕೊಂಡಿದ್ದೀನಿ, 2 ಸ್ಪೇಸಲ್ಲಿ ಬೇಕ್ನ ಮಾಡ್ತಾ ಇದ್ದೀನಿ. ಸೊ ನೋಡಿ, ನೀವು ಲಾಸ್ಟ್ವರೆಗೂ ನೋಡಿ ಹೇಗೆ ಬಂತು ಅನ್ನೋದನ್ನು ದಯವಿಟ್ಟು ದಯವಿಟ್ಟು ತುಂಬ ಶ್ರಮ ಇಟ್ಟು ಮಾಡ್ತೀವಿ. ಸೊ ಖಂಡಿತ ನಿಮ್ಮ ಸಪೋರ್ಟ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೈ ಸಹಾಯದಿಂದ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊತೀವಿ ಸ್ಪೂನ್ ಸಹಾಯದಿಂದ. ಸೊ ಕೈ ನೀಟಿದೆಯಪ್ಪ, ಕೈ ಬಳಸ್ತಾ ಇದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೊಂಬಿಡಿ. ಕೈನ ನೀಟಾಗಿ ತೊಳ್ಕೊಂಡೆ ನಾನು ಕೆಲಸನ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಒಂದೆರಡು ಈ ರೀತಿ ಫಿಲ್ ಮಾಡಿದೆ, ಬಟ್ ಸ್ವಲ್ಪ ಜಾಸ್ತಿ ಕೆಲಸ ಹಿಡಿತಾ ಇದೆ ಅನ್ನಿಸ್ತು. ಸೊ ಅದಾದಮೇಲೆ ಜಾಸ್ತಿನೇ ಜಸ್ಟ್ 1 ಟೇಬಲ್ ಸ್ಪೂನಷ್ಟು ನಾವು ಬ್ಯಾಟರ್ನ ಆ್ಯಡ್ ಮಾಡಬೇಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಆ್ಯಡ್ ಮಾಡ್ಬೋದು, ಚೆನ್ನಾಗಿ ಬರಲ್ಲ. ಅಂದರೆ ಏನಂತಾರೆ, ಜಾಸ್ತಿ ಇದ್ದರೆ ಏನಾಗುತ್ತೆ, ಓವರ್ ಫ್ಲೋ ಆಗೋಗುತ್ತೆ. ಸೊ ಚೆನ್ನಾಗಿ ಬೇಕಾಗಲ್ಲ. ಸೊ ಅದಕ್ಕೋಸ್ಕರ ಜಸ್ಟು ನಾವು
1/4 ಭಾಗನ ಅಥವಾ ಹಾಫ್ ಪೋರ್ಷನ್ಗಿಂತ ಸ್ವಲ್ಪ ಕಡಿಮೆ ನಾವು ಬ್ಯಾಟರ್ನ ಆ್ಯಡ್ ಮಾಡ್ಬೋದು, ಕೇಕ್ಗೆ ಆಗಲಿ ಕಪ್ ಕೇಕ್ನೇ ಆಗಲಿ. ಅದಕ್ಕೇನು ಜಾಸ್ತಿ ಆ್ಯಡ್ ಮಾಡಿದ್ರೆ ಅಷ್ಟು ನೀಟಾಗಿ ಬರೋಲ್ಲ, ಚೆನ್ನಾಗಿ ಸ್ಪೇಸ್ ಸಿಗದೇ ಇರೋದ್ರಿಂದ ಒಂದು ಮಧ್ಯದಲ್ಲಿ ಸಿಂಕ್ ಆಗ್ಬೋದು, ಇಲ್ಲ ಮೇಲ್ಗಡೆ ಉಬ್ಬಿ ಓವರ್ ಫ್ಲೋ ಆಗ್ಬೋದು. ಸೊ ಅದಕ್ಕೋಸ್ಕರ ಇದನ್ನು ನಾವು ಧ್ಯಾನದಲ್ಲಿ ಇಡಬೇಕಾಗತ್ತೆ. ಬ್ಯಾಟರ್ನ ಆದಷ್ಟು ನೋಡಿ ಫಿಲ್ ಮಾಡಬೇಕಾಗುತ್ತೆ, ಹಾಫ್ ಪೋರ್ಷನ್ ಏನಿದೆ ಅದಕ್ಕಿಂತ ಕಡಿಮೆ ಫಿಲ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇವಾಗ ಅದೇ ರೀತಿ ಎಲ್ಲ ಕಪ್ ಕೇಕ್ ಲೈನರ್ಸ್ಗಳಿಗೂ ಈ ರೀತಿ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳಿದಾಗೆ ನನ್ನ ಹತ್ರ ಮೋಲ್ಡ್ ಇದೆ, ಬಟ್ ಅದರ ಸ್ಪೇಸ್ ಇಲ್ಲದೆ ಇರೋದ್ರಿಂದ ನಾನೇನು ಮಾಡಿದ್ದೀನಿ, ನಾರ್ಮಲ್ ಟೀ ಕಪ್ಗಳು ಬರುತ್ತಲ್ಲ, ಸೊ ಆ ಕಪ್ನಲ್ಲಿ ಲೈನರ್ಸ್ಗಳನ್ನ ಹಾಕಿ ಅದಕ್ಕೆ ಫಿಲ್ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ನೀವು ಕಪ್ ಏನಿದೆ ಟೀ ಕಪ್ ಏನಿದೆ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಆ ನಂತರ ಲೈನರ್ ಹಾಕಿ. ಬಿಕಾಸ್ ಏನಾಯಿತು ಅಂದರೆ ನಾನು ರಿಮೂವ್ ಮಾಡಬೇಕಾದ್ರೆ ಲೈನರ್ ಏನಿದೆ ಅದು ಸ್ವಲ್ಪ ತೆಳು ಇರುತ್ತೆ, ಬೇಕಾಗೋ ಟೈಮಲ್ಲಿ ಮತ್ತು ಈ ಬ್ಯಾಟರ್ ಹಾಕಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಕಚ್ಕೊಂಡ್ಬಿಡುತ್ತೆ. ಸೊ ಅದರಿಂದ ನೀವು ಟೀ ಕಪ್ಗೂ ಕೂಡ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ಆ ನಂತರ ಲೈನರ್ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಅರ್ಜೆನ್ಸಿನಲ್ಲಿ ಈ ರೀತಿ ಮಾಡಿಬಿಟ್ಟಿದ್ದೀನಿ. ಸೊ ಮಾತ್ರ ಏನು ಪ್ರಾಬ್ಲಮ್ ಆಗಲಿಲ್ಲ, ಹರಿದೋಗೋದು ಈ ರೀತಿ ಏನೂ ಆಗಲಿಲ್ಲ ಲೈನರ್ಸ್ಗಳು. ಬಟ್ ಏನು ಅಂತಂದರೆ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇವಾಗ ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಕೂಡ ಬ್ಯಾಟರ್ನ ಫಿಲ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಇದೇ ರೀತಿ ಇದರ ಜೊತೆಗೆ ಇನ್ನೂ ಒಂದೆರಡು ಸೈಡ್ನಲ್ಲಿ ಅದನ್ನು ಕೂಡ ಬ್ಯಾಟರ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಅದು ಕೂಡ ನೀವು ನೋಡ್ಕೊಬೋದು. ಸೊ ಇವಾಗ ನೀಟಾಗಿ ಫಿಲ್ ಆಗಿದೆ, ನೋಡ್ತಾ ಇದ್ರಲ್ಲ. ಆ್ಯಂಡ್ ನಾನು ಹೇಳ್ದಾಗೆ ಅವಾಂತರ ಏನಪ್ಪ ಆಯಿತು ಅಂತ ಹೇಳಿ, ಸೊ ನಂದು ಡೆಕೊರೇಷನ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ನಲ್ಲ. ಸೊ ಡೆಕೊರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಏನಾಗ್ಬಿಡ್ತು, ನಾನು ಒಂದು ಸ್ವಲ್ಪ ಸಿಲ್ವರ್ ಸ್ಪ್ರೇ ತುಂಬ ದಿನದಿಂದ ಸಿಗ್ತಾ ಇರಲಿಲ್ಲ, ಸೊ ಇವತ್ತು ಸಡನ್ನಾಗಿ ಸಿಕ್ತು. ಸ್ವಲ್ಪ ಶೈನಿಂಗ್ ಇರಲಿ ಕಪ್ ಕೇಕ್ ಮೇಲೆ ಅಂತ ಹೇಳಿ ಸ್ಪ್ರೇನ ತೊಗೊಂಡೆ. ಅದಕ್ಕೆ ಸ್ವಲ್ಪ ಫಿಲ್ ಮಾಡ್ಕೊಬೇಕಿತ್ತು, ಸಿಲ್ವರ್ ಡಸ್ಟ್ನ ಫಿಲ್ ಮಾಡಬೇಕಿತ್ತು. ಸೊ ಫಿಲ್ ಮಾಡೋಣ ಅಂತ ಹೋದೆ, ಅಮ್ಮ ನೀಟಾಗಿ ಇನ್ನೊಂದು ಸ್ವಲ್ಪ ನೀಟಾಗಿಡು ಚೆನ್ನಾಗಿ ಕಾಣೋಂಗಿಡು ಅಂತೆಲ್ಲ ಸೆಟ್ ಮಾಡ್ತಾಯಿದ್ರು ನಾನು ಈ ಕಡೆ ಫಿಲ್ ಮಾಡಬೇಕಾದ್ರೆ. ನನಗೆ ಸ್ವಲ್ಪ ಭಯ ಆಯಿತು, ಬಿಕಾಸ್ ನಾವು ಒಬ್ಬರು ಕೆಲಸ ಮಾಡ್ತಾರೆ ನಾರ್ಮಲಾಗಿ ಆಗುತ್ತೆ. ಸೊ ಹೋಗ್ತಾ ಹೇಳ್ತೀನಿ. ಸೊ ಫಿಲ್ ಮಾಡಿರೋದನ್ನು ನಾವು ಪ್ರೀ ಹಿಟ್ಟಿರುವಂಥ ಪಾತ್ರೆ ಒಂದು ದೊಡ್ಡದನ್ನೇ ತೊಗೊಂಡಿದ್ದೀನಿ ಬೋಸಿನ ಮನೆಯಲ್ಲಿ. ಸೊ ಮತ್ತು ಪಕ್ಕದಲ್ಲಿ ಕುಕ್ಕರ್ ಕೂಡ ನಾನು ಇಟ್ಟಿದ್ದೀನಿ, ಬಿಕಾಸ್ ಅಷ್ಟೆಲ್ಲ ಕಪ್ ಕೇಕ್ ಒಂದೇ ಪ್ಲೇಟಿಗೆ ಬರೋಲ್ಲ. ಸೊ ಅದಕ್ಕೋಸ್ಕರ ಸೊ ಇದನ್ನ ಲಿಡ್ನ ಓಪನ್ ಮಾಡಿ ನಾನು ಏನು ಕಪ್ ಕೇಕ್ಗಳನ್ನ ರೆಡಿ ಮಾಡ್ಕೊಂಡಿದ್ದೋ ಫಿಲ್ ಮಾಡಿದ್ವಲ್ಲ ಅದಷ್ಟು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾನು ಏನು ಪಾತ್ರೆ ಬಳಸಿದ್ದೀನಲ್ಲ ಅಂದರೆ ಬೇಕಾಗೋದಕ್ಕೆ ಪ್ರೀ ಹಿಟ್ ಇಟ್ಟಿದ್ನಲ್ಲ, ಸೊ ಅದರೊಳಗಡೆ ನಾನೊಂದು ಬೌಲ್ ಉಲ್ಟಾ ಮಾಡಿ ಅದರೊಳಗಡೆ ಇನ್ನೊಂದು ತಟ್ಟೆ ಇಟ್ಟಿದ್ದೀನಿ, ಸೊ ದಟ್ ನನಗೆ ಕಪ್ ಕೇಕ್ಗಳನ್ನ ಇಡೋದಕ್ಕೆ ಸ್ಪೇಸ್ ಆಗಲಿ ಅಂತೇಳಿ. ಅದನ್ನ ಸರಿಯಾಗಿ ರೆಕಾರ್ಡ್ ಮಾಡೋದಕ್ಕಾಗಿಲ್ಲ, ಬಿಕಾಸ್ ನನ್ನ ಫೋನ್ ಸ್ಟೋರೇಜ್ ಕೂಡ ಜಾಸ್ತಿ ಆಗಿದೆ, ಜೊತೆಗೆ ಚಾರ್ಜ್ ಇರಲಿಲ್ಲ, ನಾನು ಚಾರ್ಜ್ಗೆ ಹಾಕೋದು ಮರ್ತುಬಿಟ್ಟಿದೆ. ಸೊ ಅದರಿಂದ ಸ್ವಲ್ಪ ಕೆಲವೊಂದು ವೀಡಿಯೋ ಕ್ಲಿಪ್ಗಳು ಸ್ಕಿಪ್ ಆದವು, ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ ಎಲ್ಲ ನೀಟಾಗಿ ಬರೋದಕ್ಕೆ. ಸೊ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾನು 25 ಮಿನಿಟ್ಸು ಬೇಕ್ ಮಾಡ್ಕೊತೀನಿ. ಆ್ಯಂಡ್ ಬೇಕಾಗಿದೆ. ಸೊ ಇಲ್ಲಿ ನಾನಿಲ್ಲಿ ನಿಮಗೆ ಜಸ್ಟ್ 5 ಡೆಕೋರೇಷನ್ನ ತೋರಿಸ್ತಾ ಇದ್ದೀನಿ, ಬಿಕಾಸ್ ನಾನು ಇವತ್ತು ಹೇಳ್ದ ಹಾಗೆ ಸ್ಟೋರೇಜ್ ಜಾಸ್ತಿಯಾಗಿ ಹೋಗಿದೆ. ಸೊ ಇನ್ನೂ ಅದನ್ನು ಕೂಡ ಶೂಟ್ ಮಾಡ್ತಾ ಹೋದರೆ ಅದು ಕೂಡ ತೋರಿಸ್ತೀನಿ ಫೈನಲಾಗಿ ಹೇಗೆ ಬಂದಿದೆ ಅಂತೇಳಿ, ಬಿಕಾಸ್ ಅದು ಸ್ವಲ್ಪ ಬೇಕಾಗ್ತಾಯಿತ್ತು. ಇದು ಇನ್ನೊಂದು ಚಿಕ್ಕದ್ರಲ್ಲಿ ಇಟ್ಟಿದ್ದು, ಇದು ಬೇಗ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಫಸ್ಟ್ ಇದನ್ನು ವೀಡಿಯೋ ಶೂಟ್ ಮಾಡಿಬಿಡೋಣ ಅಂತ ಹೇಳಿ. ಸೊ ನೋಡ್ತಾ ಇರಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ರಿಮೂವ್ ಮಾಡೋದಕ್ಕೆ. ಅದೇ ನಾನು ಹೇಳಿದಾಗೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆ್ಯಂಡ್ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಅಕ್ಕ ನನಗೂ ಆರ್ಡರ್ಸ್ಗಳು ಸಿಗುವಾಗ ಮಾಡಿ ಅಂತ ಹೇಳಿ. ಅದು ನನ್ನಿಂದ ಏನೂ ಆಗಲ್ಲ. ಸೊ ನಿಮ್ಮ ಪ್ರಯತ್ನ ಯಾವ ರೀತಿ ಇರುತ್ತೋ ದಯವಿಟ್ಟು ಆ ರೀತಿ ಪ್ರಯತ್ನ ಮಾಡಿ, ಖಂಡಿತ ಸಿಗುತ್ತೆ. ಆದಷ್ಟು ನಿಮ್ಮ ಅಕ್ಕಪಕ್ಕ ಮನೆಗಳಿಗೆ ನೀವು ಯಾವ ರೀತಿ ಬೇಕ್ ಮಾಡ್ತೀರಾ, ಆ್ಯಂಡ್ ಟೇಸ್ಟ್ ಯಾವ ರೀತಿ ಇದೆ ಅದನ್ನೆಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸಿ. ಜೊತೆಗೆ ನೀವೇ ಹೇಳಬೇಕಾಗುತ್ತೆ ಖುದ್ದಾಗಿ ಈ ರೀತಿ ಮಾಡ್ತಾ ಇದ್ದೀನಿ, ನಿಮ್ದು ಏನಾದ್ರು ಇದ್ದರೆ ಫಂಕ್ಷನ್ಸ್ಗಳಿದ್ರೆ ತಿಳಿಸಿ, ಈ ರೀತಿ ಹೇಳಬೇಕಾಗುತ್ತೆ. ಕೆಲವೊಂದು ಸಲ ಮನೆಗೆ ಬಂದವ್ರಿಗೂ ಕೂಡ ಟೇಸ್ಟ್ ಮಾಡಿಸ್ಬೇಕಾಗುತ್ತೆ. ನಿಮ್ಮ ಪ್ರಯತ್ನ ಡೈಲಿ ಮಾಡ್ತಾ ಇದ್ದರೆ ರೊಟ್ಟಿ ಡೈಲಿ ಅದನ್ನ ಮಾಡ್ತಾನೆ ಇದ್ದರೆ, ಸೊ ನಿಮಗೂ ಕೂಡ ಅದೊಂದು ಅಭ್ಯಾಸ ಆಗುತ್ತೆ. ಸೊ ಅದು ಜನಗಳಿಗೆ ಗೊತ್ತಾಗೋ ರೀತಿ ಒಂದು ಏನಾದ್ರು ಒಂದು ಪ್ಲ್ಯಾಟ್ಫಾರ್ಮ್ನ ಹುಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಯಾವುದಾದ್ರು ಒಂದು ಪ್ಲ್ಯಾಟ್ಫಾರ್ಮ್ನ ಹುಡುಕ್ಕೊಳ್ಳಿ. ಸೊ ಅದು ತುಂಬ ಯೂಸ್ ಆಗುತ್ತೆ. ಸೊ ನನ್ನನ್ನು ಕೇಳಿ ಆರ್ಡರ್ನ ಸಿಗೋ ಹಾಗೆ ಮಾಡಿ ಅಂತ ಅಂದರೆ, ನಿಜವಾಗ್ಲೂ ಹೇಳ್ತೀನಿ ನನಗೂ ಅಷ್ಟೊಂದು ಆರ್ಡರ್ಗಳು ಸಿಗೋಲ್ಲ. ನನಗೆ ಮೇಯ್ನಾಗಿ ಅಡ್ವಾನ್ಸ್ ಕೊಟ್ಟು ಅಮೌಂಟ್ ಕೊಡ್ತಾರಲ್ಲ, ಸೊ ಅದನ್ನು ನಾನು ಆರ್ಡರ್ ಅಂತ ಕನ್ಸಿಡರ್ ಮಾಡ್ತೀನಿ. ಎಷ್ಟೋ ಕೇಕ್ಗಳು ಜಸ್ಟ್ ಫಾರ್ ಟೇಸ್ಟ್ಗಂತನೂ ಕೂಡ ತೊಗೊಂಡೋಗಿದ್ದಾರೆ. ಸೊ ಅಮೌಂಟ್ಗಳು ಅದಕ್ಕೂ ಎಷ್ಟೋ ಬಂದೇ ಇಲ್ಲ. ಸೊ ಅದರಿಂದ ನಾನು ನಿಜವಾಗ್ಲೂ ನಾನೊಬ್ಬ ಸಕ್ಸಸ್ಫುಲ್ ಹೋಮ್ ಬೇಕರ್ ಅಂತ ನಾನು ಹೇಳಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರಯತ್ನನ ನೀವು ಮಾಡಿ. ಸೊ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಸೊ ಇವಾಗ ನಾನು ಹೇಳಿದಾಗೆ ಕಪ್ ಕೇಕ್ ಕೇಳಿ ಒಂದು N1 ನೋಝಲ್ ಟೈಪ್ ಇರುವಂಥ ನೋಝಲಲ್ಲಿ
ಬ್ಲೂ ಕಲರ್ ಶೇಡ್ನ ಈ ರೀತಿ ಕ್ರೀಮ್ನ ಫಿಲ್ ಮಾಡಿಕೊಂಡು ಜಸ್ಟ್ ಈ ರೀತಿ ಫ್ಲವರ್ಸ್ನ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ನೋಝಲ್ನ ತೊಗೊಂಡು ಅದಕ್ಕೂ ಕೂಡ ಯೆಲ್ಲೋ ಕ್ರೀಮ್ನ ಫಿಲ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಪುಟ್ ಪುಟ್ಟು ರೋಸ್ ಸ್ಟೈಲ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ದಟ್ ಗ್ಯಾಪ್ ಕೂಡ ಫಿಲ್ ಆಗುತ್ತೆ, ಜೊತೆಗೆ ಒಂದು ಅಟ್ರ್ಯಾಕ್ಟಿವ್ ಫ್ಲವರ್ಸ್ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಒಳ್ಳೆ ಕಲರ್ ಕಾಂಬಿನೇಷನ್ ಇದೆ. ಆ್ಯಂಡ್ ಯಾರಿವಾಗ ಕಪ್ ಕೇಕ್ನ ಮಾಡೋದಕ್ಕೆ ಹೇಳಿದಾರಲ್ಲ ಈ ಕಪ್ ಕೇಕ್ಸ್ನ, ಸೊ ಅವರೇ ಇನ್ನೊಂದು ಕೇಕ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ಅದ್ರ ವಿಡಿಯೋ ನಾಳೆ ಬರುತ್ತೆ. ಬಟ್ ಇವತ್ತಿನ ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಪಕ್ಕದಲ್ಲೇ ಬೇಕಾಗಿತ್ತಲ್ಲ ಅದನ್ನು ಕೂಡ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ, ಬಟ್ ಅದು ಶೂಟ್ ಆಗಿಲ್ಲ. ನಾನು ಹೇಳಿದಾಗ ಸ್ಟೋರೇಜ್ ಪ್ರಾಬ್ಲಮ್ ಇದೆ, ಹಾಗೆ ಚಾರ್ಜಿಂಗ್ ಕೂಡ ಪ್ರಾಬ್ಲಮ್ ಇದೆ. ಬಟ್ ಇದನ್ನು ಬೇಗ ಕೊಟ್ಟು ಕಳಿಸೋದು ಕೂಡ ಇತ್ತು, ಅದರಿಂದ ಅದು ಶೂಟ್ ಮಾಡೋದಕ್ಕಾಗಲಿಲ್ಲ. ಕಾಣಿಸ್ತಾ ಇದೆ, ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮ್ಗೆ ಹೇಗನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಇಷ್ಟ ಆಗಿದೆ ಹಾಗೆ ನಾನು ಹೇಳಿದ ಮೇಲೆ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿ. ಸಿಲ್ವರ್ ಡಸ್ಟ್ ಏನಿದೆ ಅಮ್ಮನ ಕಡೆ ಒಬ್ಬರು ಕೆಲಸ ಮಾಡ್ಬೇಕಾದ್ರೆ ಒಂಥರ, ಬಟ್ ಅದ್ರ ಜೊತೆ ಒಬ್ಬರು ಇನ್ನೊಬ್ರು ಯಾರು ಬಂದ್ಬಿಟ್ರೆ ನಮ್ಮ ಫೋಕಸ್ ಹೋಗುತ್ತೆ. ಸೊ ಆ ಟೈಮ್ನಲ್ಲಿ ಅಮ್ಮ ಎಲ್ಲ ಅಸೆಂಬಲ್ ಮಾಡ್ತಾಯಿದ್ರು, ಎಲ್ಲಿ ಏನಾದ್ರು ಎಡ್ವರ್ಸ್ ಮಾಡಿಬಿಡ್ತಾರೋ ಅಂತ ಅವ್ರ ಕಡೆ ಧ್ಯಾನ ವಹಿಸ್ತಾ ಫುಲ್ ಸಿಲ್ವರ್ ಡಸ್ಟ್ ಎಲ್ಲ ಪೂರ್ತಿ ನನ್ನ ಮೈ ಮೇಲೆ ಚೆಲ್ಕೊಂಡು ಫುಲ್ ಅವಾಂತರ ಆಗೋಗಿತ್ತು. ಅಮ್ಮ ಫುಲ್ ಟೆನ್ಷನ್ ಆಗೋದ್ರು, ಅಯ್ಯೋ ಎಲ್ಲೆಲ್ಲೋ ಬಂದಲ್ಲ ನಾನು ಹಂಗೆ ಹಿಂಗೆ. ಬಟ್ ಡಸ್ಟ್ ವೇಸ್ಟ್ ಆಯಿತು ಅಷ್ಟೇ, ಸ್ವಲ್ಪ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಕಪ್ ಕೇಕ್ ಇವತ್ತಿನ ಕಪ್ ಕೇಕ್ ತುಂಬಾ ಚೆನ್ನಾಗಿದೆ. ಪರ್ ಜಸ್ಟ್ ಬೇಯಿಸಿದ್ರೆ ಅಂದರೆ ಜಸ್ಟ್ ಕಪ್ ಕೇಕ್ ಏನಿದೆ ಮಫಿನ್ಸ್ ಇದ್ದಿದ್ರೆ ನಾನು ಜಸ್ಟ್ ಅದಕ್ಕೆ 5-7 ರುಪೀಸ್ ಚಾರ್ಜ್ ಮಾಡ್ತಿದ್ದೆ. ಬಟ್ ಕ್ರೀಮ್ ಆ್ಯಡ್ ಮಾಡಿರೋದ್ರಿಂದ 10 ರೂಪಾಯಿ ಚಾರ್ಜ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ಈ ಏನಂತಾರೆ ಇದು ಪ್ರೈಸ್ ಸರಿಯಾಗಿದೆ ಅಂಥೇಳಿ. ಆ್ಯಂಡ್ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂಥೇಳಿ. ಜಾಸ್ತಿ ಲೆಂತಿ ಇಲ್ಲ. ಆ್ಯಂಡ್ ಇಷ್ಟ ಆಗಿರೋ ದಯವಿಟ್ಟು ಲೈಕ್ನ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಲೇಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ವೀಡಿಯೋದಿಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್, ಬೈ ಬೈ. ಕೀಪ್ ವಾಚಿಂಗ್ ಮೀ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.